ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳ ಹೆಚ್ಚಾಗಿ ಬೆಳೆಯುವ ಬೆಳೆ. ಜೋಳದ ರೊಟ್ಟಿ ಊಟ ಇಲ್ಲಿನ ಜನಸಾಮಾನ್ಯರ ನಿತ್ಯದ ಆಹಾರ. ಈ ಭಾಗದ ಜನರು ಪ್ರತಿನಿತ್ಯ ಮನೆ, ಹೋಟೆಲ್ ಮತ್ತು ಖಾನಾವಳಿಗಳಲ್ಲಿ ಜೋಳದ ರೊಟ್ಟಿ ತಿನ್ನುತ್ತಾರೆ. ಕರ್ನಾಟಕದ ಧಾರವಾಡ ಜಿಲ್ಲೆಯ ಒಂದು ಗ್ರಾಮ ನರೇಂದ್ರ. ಇಲ್ಲಿನ ಸುಮಂಗಲಾ ಪಾಟೀಲ್ರವರು ಗೃಹಿಣಿ ಹಾಗೂ ಮನೆಯಿಂದ ಸಣ್ಣ ಉದ್ಯೋಗ ನಡೆಸುವ ಗೃಹೋದ್ಯಮಿ. ಸುಮಂಗಲಾ ಪಾಟೀಲ್ರವರು ಪ್ರತಿದಿನ ತಮ್ಮ ಮನೆ ಕೆಲಸ ಮುಗಿದ ನಂತರ ಪತಿ ಈರಯ್ಯನವರ ಜೊತೆ ಸೇರಿ ಮನೆಯಲ್ಲಿಯೇ ಜೋಳದ ರೊಟ್ಟಿ ತಯಾರಿಸಿ ಅಕ್ಕಪಕ್ಕದ ಮನೆಗಳಿಗೆ ಹಾಗೂ ಅಂಗಡಿಗಳಿಗೆ ಸರಬರಾಜು ಮಾಡುತ್ತಾರೆ. ಸಾಂಪ್ರದಾಯಿಕವಾಗಿ ರೊಟ್ಟಿಯನ್ನು ಕೈಯಿಂದ ತಟ್ಟಿ ಮಾಡುತ್ತಾರೆ. ಆದರೆ ಸುಮಂಗಲಾ ಪಾಟೀಲ್ ಮತ್ತು ಪತಿ ಈರಯ್ಯನವರು ರೊಟ್ಟಿ ಮಾಡುವ ಯಂತ್ರದಿಂದ ರೊಟ್ಟಿ ತಯಾರಿಸುವುದು ತಮ್ಮ ಜೀವನಾಧಾರ ಕೆಲಸವನ್ನಾಗಿ ಮಾಡಿಕೊಂಡಿದ್ದಾರೆ. ಧಾರವಾಡದ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಸಿಕ್ಕ ಆರ್ಥಿಕ ನೆರವಿನಿಂದ ರೊಟ್ಟಿ ತಯಾರಿಸುವ ಯಂತ್ರ ಖರೀದಿ ಮಾಡಿ ಕುಟುಂಬದ ಆದಾಯವನ್ನು ಹೆಚ್ಚಿಸಿಕೊಳ್ಳುವುದು ಒಳ್ಳೆಯ ಆಯ್ಕೆಯಾಗಿ ನೆರವಿಗೆ ಬಂದಿದೆ. ಆದರೆ ರೊಟ್ಟಿ ಮಾಡುವ ಸಮಯದಲ್ಲಿ ಆಗಾಗ ಕರೆಂಟ್ ಹೋಗುತ್ತಿದ್ದರಿಂದ ಅವರಿಗೆ ಸಮಸ್ಯೆಯಾಗುತ್ತಿತ್ತು. ಆದ್ದರಿಂದ ರೊಟ್ಟಿ ಉತ್ಪಾದನೆ ಕಡಿಮೆಯಾಗಿ ಆದಾಯವೂ ಕಡಿಮೆಯಾಗುತ್ತಿತ್ತು. ಒಮ್ಮೆ ಈ ಊರಿನ ಸಮುದಾಯ ಭವನದಲ್ಲಿ ಧಾರವಾಡದ ಬೆಸ್ಟ್ ಪ್ರಾಕ್ಟೀಸಸ್ ಫೌಂಡೇಶನ್ ಎಂಬ ಎನ್ಜಿಒ ಆಯೋಜಿಸಿದ್ದ ಮಾರುಕಟ್ಟೆ ಆಧಾರಿತ ಜೀವನೋಪಾಯ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸುಮಂಗಲ ಪಾಟೀಲ್ಗೆ ತಮ್ಮ ರೊಟ್ಟಿ ಯಂತ್ರಕ್ಕೆ ಸೋಲಾರ್ ವಿದ್ಯುತ್ ಅಳವಡಿಸಿಕೊಂಡರೆ ಹೆಚ್ಚಿನ ರೊಟ್ಟಿ ತಯಾರಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಮಾಡಬಹುದು ಎಂದು ತಿಳಿಯಿತು. ಬೆಸ್ಟ್ ಪ್ರಾಕ್ಟೀಸಸ್ ಸಂಸ್ಥೆಯವರು ಸೆಲ್ಕೋ ಸಂಸ್ಥೆಯನ್ನು ಇವರಿಗೆ ಪರಿಚಯಿಸಿದರು. ಟ್ರೈನಿಂಗ್ ನೋಡಿ ಸುಮಂಗಲ ಪಾಟೀಲ್ ಅಂತೇಳಿ ಒಬ್ಬ ಬಡ ಹೆಣ್ಮಗಳು ಬಂದು ಟ್ರೈನಿಂಗ್ ತಗೊಂಡು, ಆಕೆಗೆ ಮೇನ್ ತೊಂದರೆ ಇರೋದು ಅಲ್ಲಿ ನರೇಂದ್ರದೊಳಗೆ ವಿದ್ಯುತ್ತಿನ ಸಮಸ್ಯೆ ಇತ್ತು. ಒಂದು 4 ತಾಸು ಕರೆಂಟ್ ಆಕೆಗೆ ಸಿಗ್ತಿದ್ದಿಲ್ಲ. ಆವಾಗ ಆ ಕರೆಂಟಿನ ಸಮಸ್ಯೆಯನ್ನು ಹೆಂಗೆ ಬಗೆಹರಿಸೋದು ಅಂತೇಳಿ ಅಂದಾಗ ನಮಗೆ ಇವರು ಸೆಲ್ಕೋ ಫೌಂಡೇಶನ್ನವರು ಪರಿಚಯ ಆದರು. ಸೆಲ್ಕೋದ ಧಾರವಾಡ ಶಾಖೆಯ ಸಿಬ್ಬಂದಿ ಸುಮಂಗಲ ಪಾಟೀಲ್ರವರ ಊರಿಗೆ ಹಲವು ಬಾರಿ ಭೇಟಿ ನೀಡಿ ಆಕೆಯ ಉದ್ದಿಮೆಯನ್ನು ಅರ್ಥ ಮಾಡಿಕೊಂಡರು. ರೊಟ್ಟಿ ಯಂತ್ರಕ್ಕೆ ಸೋಲಾರ್ ಅಳವಡಿಸೋ ಬಗ್ಗೆ, ಅದಕ್ಕೆ ಬೇಕಿರುವ ಆರ್ಥಿಕ ನೆರವಿನ ಬಗ್ಗೆ, ಅದರ ಕಾರ್ಯವಿಧಾನದ ಬಗ್ಗೆ ಹಾಗೂ ಮಾರುಕಟ್ಟೆ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಂಡರು. ಕಸ್ಟಮರ್ ನೀಡ್ ಏನಿದೆ ಅಂತ ನೋಡಬೇಕಾಗಿತ್ತು ನಮಗೆ. ಅಲ್ಲಿ ಸಮಸ್ಯೆಗಳೇನೆಂದು ಅಧ್ಯಯನ ಮಾಡಿ ಅದಕ್ಕೆ ತಕ್ಕದಾದ ಒಂದು ಉತ್ತರವನ್ನು ಕೊಡೋದು ನಮ್ಮ ಜವಾಬ್ದಾರಿಯಾಗಿತ್ತು. ಇಲ್ಲಿ ನಮಗೆ ಅನಿಸಿದ್ದು ಏನಂದ್ರೆ ಸೋಲಾರ್ ಮೂಲಕ ಚಾಲಿತ ರೊಟ್ಟಿ ಯಂತ್ರವನ್ನು ಮಾಡಿದ್ರೆ ಖಂಡಿತ ಈ ಎಂಟರ್ಪ್ರೆನರ್ಗೆ ಹೆಲ್ಪ್ ಆಗುತ್ತೆ. ಸುಮಂಗಲ ಪಾಟೀಲ್ ರೊಟ್ಟಿ ತಯಾರಿಸುವ ಯಂತ್ರದ ಮೇಲೆ ಅವಲಂಬಿತರಾಗಿದ್ದು ಸೆಲ್ಕೋ ಪಾಲಿಗೆ ಈ ಯಂತ್ರ ಹೊಸತು. ಆದರೆ ಅಲ್ಲಿಂದ ಹಳೆ ಯಂತ್ರವನ್ನು ಬದಲಿಸೋ ಬಗ್ಗೆ ಸೆಲ್ಕೋ ಯೋಚನೆ ಮಾಡಲಿಲ್ಲ. ಯಾಕೆಂದರೆ ಒಂದು ವೇಳೆ ತಂತ್ರಜ್ಞಾನ ವಿಫಲವಾದರೆ ಗೃಹೋದ್ಯಮಿಯ ಜೀವನೋಪಾಯಕ್ಕೆ ಸಮಸ್ಯೆ ಬರುವ ಸಾಧ್ಯತೆ ಇತ್ತು. ಹಾಗೆ ಇಲ್ಲಿಯವರೆಗೆ ಗಳಿಸಿದ್ದ ವಿಶ್ವಾಸಾರ್ಹತೆಗೂ ಧಕ್ಕೆಯಾಗುತ್ತಿತ್ತು. ಸೆಲ್ಕೋ ಆಕೆಯ ಬಳಿಯಿರೋ ವಿದ್ಯುತ್ ಚಾಲಿತ ಯಂತ್ರದ ಜೊತೆಗೆ ಇನ್ನೊಂದು ಪ್ರತ್ಯೇಕ ಸೋಲಾರ್ ಚಾಲಿತ ಯಂತ್ರದ ಮೇಲೆ ಹಣ ಹೂಡಿಕೆ ಮಾಡಿತು. ಈ ಯೋಜನೆ ಹಣ ಮತ್ತು ಶಕ್ತಿ ಉಳಿಸೋ ಯಂತ್ರ ಎಂಬುದು ಕ್ರಮೇಣ ಸಾಬೀತಾಯಿತು. ಈಗ ಕರೆಂಟಿನ್ಕಿಂತೂ ಈ ಸೋಲಾರ್ ಮಿಷನ್ಗೆ ನಮಗೆ ಭಾಳ ಅನುಕೂಲ ಆಗೈತಿ, ಆಮೇಲೆ ಲಾಭನೂ ಜಾಸ್ತಿ ಆಗತೈತಿ. ಮೊದಲು ಪ್ರತಿದಿನ 150 ರೊಟ್ಟಿ ತಯಾರಿಸುತ್ತಿದ್ದ ಸುಮಂಗಲ ಪಾಟೀಲ್ ಈಗ ಈ ಯಂತ್ರದ ನೆರವಿನಿಂದ ಪ್ರತಿದಿನ 450 ರೊಟ್ಟಿ ತಯಾರಿಸುತ್ತಿದ್ದಾರೆ. ಹೆಚ್ಚು ಬೇಡಿಕೆ ಬಂದರೆ ಈ ಯಂತ್ರದ ಮೂಲಕ ದಿನಕ್ಕೆ 800-1,000 ರೊಟ್ಟಿವರೆಗೂ ತಯಾರಿಸುತ್ತಾರೆ. ಇಂತಹ ಸಹಾಯಗಳ ಮೂಲಕ ಸೆಲ್ಕೋ ಜನಸಾಮಾನ್ಯರ ಸ್ಥಳೀಯ ಬದುಕಿನ ವಿಶಿಷ್ಟ ಅಗತ್ಯಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿದ್ದಾರೆ.